ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 58. ಆತನ ಎರಡನೆಯ ಬರೋಣದಲ್ಲಿ ಆತನು ಈಗ ಲೋಕದಲ್ಲಿರುವ ಅಧಿಕಾರಕ್ಕೆ ಅಧೀನನಾಗಿರಲು, ಕೈಸರನಿಗೆ ತೆರಿಗೆ ಕೊಡಲು ಮತ್ತು ಕಿರುಕುಳಗಳನ್ನು, ಅನ್ಯಾಯವನ್ನು, ಹಿಂಸೆಯನ್ನು ಧೈನ್ಯತೆಯಿಂದ ಸ್ವೀಕರಿಸಿ ಬಾಧೆ ಪಡಲು ಬರುವವನಲ್ಲ. ಆದರೆ ಆಳ್ವಿಕೆ ಮಾಡಲು, ಭೂಪರಲೋಕಗಳಲ್ಲಿರುವ ತನ್ನೆಲ್ಲ ಅಧಿಕಾರಗಳನ್ನು ಚಾಲನೆಗೊಳಿಸಲು ಬರುವವನಾಗಿದ್ದಾನೆ. ಆತನು ದೀನತೆಯಿಂದೊಳಗೂಡಿದ ಶರೀರ, ಮಾನವ ಶರೀರದರಾಗಿ ಬರುವುದಿಲ್ಲ. ಆತನು ಈ ಹಿಂದೆ ಆತನ ಮಹಿಮಾ ಶರೀರಕ್ಕಿಂತ ಕೀಳಾದ ಮಾನವ ಶರೀರವನ್ನು ಮರಣವನ್ನು ಅನುಭವಿಸುವ ಸಲುವಾಗಿಯೇ ಧರಿಸಿಕೊಂಡಿದ್ದನು. ಇಬ್ರಿಯ 2:9. ಆದರೆ ಈಗ ದೇವರ ತತ್ವದ ಮೂರ್ತಿಯು ಆದ ಇಬ್ರಿಯ 1:3. ಆತನ ಮಹಿಮೆಯುಳ್ಳ ಆತ್ಮಿಕ ಶರೀರದಲ್ಲಿ ಬರುವನು, ಯಾಕೆಂದರೆ ಆತನು ತನ್ನ ಮರಣದ ಪರ್ಯಂತರ ತೋರಿಸಿದ ವಿಧೇಯತೆಗಾಗಿ ಆತನು ಈಗ ದೈವ ಸ್ವಭಾವವೆಂಬ ಅತ್ಯುನ್ನತ ಸ್ಥಿತಿಗೆ ಎತ್ತಲ್ಪಟ್ಟಿದ್ದಾನೆ. ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಫಿಲಿಪ್ಪ 2:9. 1 ಕೊರಿಂಥ 15:27. ಮತ್ತು ಆತನು ಈಗ ಹೇಗಿದ್ದಾನೆ ಎಂಬುದು ನಮ್ಮ ಮನುಷ್ಯ ತಿಳುವಳಿಕೆಗೆ ಇನ್ನೂ ಕಂಡು ಬಂದಿಲ್ಲ ಎಂಬುದಾಗಿ ಅಪೊಸ್ತಲನು ತೋರಿಸಿಕೊಟ್ಟಿದ್ದಾನೆ. ಆದುದರಿಂದ ನಾವು ಆತನಂತೆ ಮಾಡಲ್ಪಟ್ಟಾಗ ಹೇಗೆ ಇರುವೆವು ಎಂಬುದು ನಮಗೆ ತಿಳಿಯುತ್ತಿಲ್ಲ. ನಾವು ಒಂದಲ್ಲ ಒಂದು ದಿನ ಆತನ ಸಂಗಡ ಆತನಂತೆ ಇರುತ್ತೇವೆ ಮತ್ತು ಆತನಿರುವ ಪ್ರಕಾರವೇ ನೋಡುತ್ತೇವೆ. 1 ಯೋಹಾನ 3:2 ಎಂಬ ಭರವಸೆಯಲ್ಲಿ ಉಲ್ಲಾಸ ಪಡಬಹುದು. ಪ್ರಥಮ ಆಗಮನದಲ್ಲಿದ್ದ ಆತನು ನಮ್ಮ ಸಲುವಾಗಿ ದೀನತೆಯಿಂದೊಳಗೂಡಿದ ಮಾನವ ಶರೀರಧಾರಿಯಾಗಿದ್ದನು. ತನ್ನೆಲ್ಲ ಹಿಂದಿನ ವೈಭವಗಳನ್ನು ಬದಿಗಿರಿಸಿ ನಾವು ಆತನ ಬಡತನದ ಮೂಲಕ ಐಶ್ವರ್ಯವಂತರಾಗುವಂತೆ ಆತನು ಬಡವನಾದನು. ನಮ್ಮ ಕರ್ತನು ಪುನರುತ್ಥಾನದ ನಂತರ ಹಾಗೂ ಅದರ ಪೂರ್ವದಲ್ಲಿ ತನ್ನ ಪ್ರಸನ್ನತೆಯನ್ನು ಆತನ ಶಿಷ್ಯರಿಗೆ ಪ್ರಕಟವಾಗುವಂತೆ ಉಪಯೋಗಿಸಿದ ವಿವೇಕವು, ದೂರದೃಷ್ಟಿಯುಳ್ಳ ರೀತಿಯನ್ನು ನಾವು ಪರಿಗಣಿಸಿದರೆ, ಇದೇ ವಿವೇಕವು ಆತನ ಸಭೆಗೂ ಮತ್ತು ಲೋಕಕ್ಕೂ ಆತನ ಎರಡನೆಯ ಬರೋಣದ ಪ್ರಕಟಣೆಯಲ್ಲಿಯೂ ವ್ಯಕ್ತವಾಗುತ್ತದೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಲು ನಮಗೆ ಸಹಾಯ ಮಾಡಬಹುದು. ರೀತಿಯು ಒಂದೇ ತೆರನಾಗಿರಬೇಕಾದ ಅಗತ್ಯತೆ ಇಲ್ಲ, ಆದರೆ ಪ್ರತಿಯೊಂದರಲ್ಲಿಯೂ ಅದು ಅದರ ಉದ್ದೇಶಕ್ಕಾಗಿ ಹೊಂದಿಕೆಯಾಗಿರುತ್ತದೆ. ಅದು ಎಂದಿಗೂ ಮಾನವರಿಗೆ ಭೀತಿಗೊಳಿಸಲು ಅಥವಾ ಭಾವೋದ್ವೇಪಡಿಸಲು ಅಲ್ಲ, ಆದರೆ ಅವರ ಮೇಲೆ ಪ್ರಭಾವ ಬೀರಲಿರುವ ಮಹಾಸತ್ಯತೆಗಳ ಬಗ್ಗೆ ನಿರುತ್ಸಾಹವನ್ನು ತಣಿಸಲು ಮತ್ತು ಶಾಂತಿಯುಳ್ಳ ತೀರ್ಮಾನಗಳನ್ನು ಮನದಟ್ಟುಪಡಿಸುವ ಉದ್ದೇಶವುಳ್ಳವದಾಗಿದೆ. ನಮ್ಮ ಕರ್ತನ ಪ್ರಥಮ ಆಗಮನವು ಗಾಬರಿಪಡಿಸುವ, ಉದ್ವೇಗಪಡಿಸುವ ಅಥವಾ ದಿಗಿಲುಪಡಿಸುವ ಘಟನೆಯಾಗಿರಲಿಲ್ಲ. ಆತನು ಶಾಂತ ಸ್ವಭಾವದಲ್ಲಿ ಯಾರ ಗಮನಕ್ಕೂ ಬರಲಿಲ್ಲ. ಯಾರು ಹೆಚ್ಚಾದ ನಂಬಿಕೆ ಮತ್ತು ದೀನತೆ ಉಳ್ಳವರು ಅವರು ಮಾತ್ರವೇ ಆ ದೀನ ವ್ಯವಸ್ಥೆಯಲ್ಲಿ ಜನಿಸಿದ ಶಿಶುವನ್ನು ಜನನದಲ್ಲಿ ಆತನನ್ನು ದುಃಖಭರಿತ ವ್ಯಕ್ತಿಯಾಗಿ, ದೀನರ ಮತ್ತು ಬಡವರ ಸ್ನೇಹಿತನನ್ನಾಗಿ, ಅಂತಿಮವಾಗಿ ಶಿಲುಬೆಗೆ ಹಾಕಲ್ಪಟ್ಟವನಾಗಿ ಬಾವುಕಾಲದಿಂದ ನಿರೀಕ್ಷಿಸುತ್ತಿದ್ದ ಮೆಸ್ಸಿಯನಾಗಿ ಕಂಡುಕೊಂಡರು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.